ನಿನ್ನೆಯಷ್ಟೇ ಇದೇ ಸಮಯದಲ್ಲಿ ಬೆಂಗಳೂರಿನ ಇತಿಹಾಸ ಮತ್ತು ಹಂದಿ ಸಾಕಣೆ ಕುರಿತಾದ ಕಾರ್ಯಕ್ರಮನ್ನ ವೀಕ್ಷಿಸಿದ್ರಿ ಬನ್ನಿ ಈಗ ಆ ಕಾರ್ಯಕ್ರಮದ ಸಣ್ಣ ತುಣುಕನ್ನ ನೋಡಿ ಬರೋಣ ನಂದು ಮೇನ್ಲಿ ಕ್ವಾಲಿಫಿಕೇಶನ್ ಹೋದ್ರೆ ನಾನು ಬಂದ್ಬಿಟ್ಟು ಗ್ರಾಜುಯೇಷನ್ ಬಂದು ಸೆಂಟ್ ಜೋಸೆಫ್ಸ್ ಕಾಲೇಜ್ ನಲ್ಲಿ ಇಂಡಸ್ಟ್ರಿಯಲ್ ರಿಲೇಷನ್ ಮಾಡಿದೆ ಮತ್ತೆ ಮಾಸ್ಟರ್ಸ್ ಬಂದ್ಬಿಟ್ಟು ಸೆಂಟ್ ಜೋಸೆಫ್ಸ್ ನಲ್ಲಿ ಹೆಚ್ ಆರ್ ಮಾಡಿದೆ ನನಗೆ ಈ ಪ್ರಾಣಿಗಳ ಬಗ್ಗೆ ತುಂಬ ಆಸಕ್ತಿ ಇದ್ದ ಕಾರಣದಿಂದ ನಾನು ಈ ಕಸಬನ್ನು ನಾನು ಮೇನ್ ಸ್ಟ್ರೀಮ್ ಆಗಿ ತಗೊಂಡೆ ನಾವು ಏಳು ವರ್ಷದ ಹಿಂದೆ ಮಾಲೂರಿನಲ್ಲಿ ಹುಂಗೇನಹಳ್ಳಿ ಎಂಬ ಗ್ರಾಮದಲ್ಲಿ ನಾವು ಮೇನ್ಲಿ ಫಸ್ಟ್ ಆಗಿ ಫಾರ್ಮ್ ಶುರು ಮಾಡಿದ್ದೀವಿ ಶುರು ಮಾಡಿದಾಗ ನಮ್ಮ ಹತ್ರ ಎಪ್ಪತ್ತರಿಂದ ಎಂಬತ್ತು ಅಲ್ಲಿಂದ ನೂರಾಯಿತು ಇವಾಗ ನಮ್ಮ ಹತ್ರ ಐನೂರರಿಂದ ಆರುನೂರು ಹಂದಿಗಳಿದೆ ಹಲವು ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಿದಿವಿ ಅದು ಒಂದಲ್ಲ ಎರಡಲ್ಲ ಇವಾಗ ಒಂದು ಮೂರು ವರ್ಷದಿಂದ ನಾವು ತುಂಬಾ ಸಕ್ಸಸ್ಫುಲ್ ಅಂದ್ರೆ ಸಕ್ಸಸ್ಫುಲ್ ಆಗ್ತಾ ಬಂದಿದೆ ನಮ್ಮ ಹತ್ರ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ಮೇನ್ಲಿ ಬಂದು ಡ್ಯೂರಾಕ್ ಲ್ಯಾಂಡ್ ಲಾರ್ಜ್ ವೇಟ್ ಆಕ್ಷರ್ ಇದು ನಾಲ್ಕು ಬ್ರೀಡ್ ನ ಮೈನ್ಲಿ ತ್ರೀ ವೇ ಕ್ರಾಸಿಂಗ್ ನಾವು ಮಾಡಿಸ್ತೀವಿ ನನ್ನ ಫಾರ್ಮ್ ಬಂದ್ಬಿಟ್ಟು ಹೈಟೆಕ್ ಅಲ್ಲ ತುಂಬಾ ಟ್ರೆಡಿಷನಲ್ ಮೆಥಡ್ ಖರ್ಚು ಕಮ್ಮಿ ಆದಾಯ ಜಾಸ್ತಿ ಅದ್ರ ಪ್ರಕಾರ ನೋಡಿ ಮಾಡುವುದು ಅತಿ ಉತ್ತಮ ಅಹ್ ಹಂದಿಗಳನ್ನ ಇವಾಗ ವಾಷಿಂಗ್ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಇವಾಗ ಬೋರ್ವೆಲ್ ಇಂದ ನಾವು ಒಂದು ಸಂಪ್ ಮಾಡಿದೀವಿ ಸಂಪಿನಲ್ಲಿ ಒಂದು ಟೂ ಎಚ್ ಪಿ ಮೋಟರ್ ಇಟ್ಕೊಂಡಿದ್ವಿ ಮೋಟರ್ ಅಲ್ಲಿ ಪ್ರೆಷರ್ ವಾಶ್ ಅಲ್ಲಿ ನಾವು ಅದೇ ಮೋಟರ್ ಇಂದ ಪೈಪ್ಲೈನ್ ಹಾಕೊಂಡ್ಬಿಟ್ಟು ವಾಷಿಂಗ್ ಎರಡ್ ಸತಿ ವಾಷಿಂಗ್ ಮಾಡ್ತೀವಿ ನಾವು ಮೇನ್ಲಿ ಬಂದ್ಬಿಟ್ಟು ಎಲ್ಲಾ ಊಟಗಳನ್ನು ಹೋಟೆಲ್ ವೇಸ್ಟ್ ಇಂದನೆ ಮೇನ್ ಮ್ಯಾನೇಜ್ ಮಾಡೋದು ಮತ್ತೆ ಬಂದ್ಬಿಟ್ಟು ನಮ್ಮ ಮರಿ ಹಾಕುವ ಹಂದಿಗಳಿಗೆ ಸ್ವಲ್ಪ ಕಾನ್ಸಂಟ್ರೇಟೆಡ್ ಫೀಡ್ ಬಂದ್ಬಿಟ್ಟು ಐ ಎಚ್ ವಿ ಅವರು ಕೊಟ್ಟಿರೋ ಫಾರ್ಮುಲಾ ಮೇಲೆಗೆ ತಯಾರು ಮಾಡಿ ಅದು ನಮ್ಮ ಬೇರೆ ಫೀಡ್ ಮಿಲ್ಗಳಲ್ಲಿ ತಯಾರು ಮಾಡಿಬಿಟ್ಟು ತಂದ್ಬಿಟ್ಟು ನಮ್ಮ ಇವಾಗ ಒಂದು ಅಡಲ್ಟ್ ಗ್ರೋನ್ ಅಪ್ಗಿಗೆ ಬಂದ್ಬಿಟ್ಟು ಹಂದಿಗೆ ಬಂದ್ಬಿಟ್ಟು ಇವಾಗ ಮರಿ ಹಾಕಕ್ ಆಗಿರೋದಕ್ಕೆ ಎರಡು ಕೆ ಜಿ ಎರಡು ಕೆ ಜಿ ಕಾನ್ಸಂಟ್ರೇಟೆಡ್ ಫೀಡ್ ಅದು ಇವಾಗ ನಮ್ಮ ಈ ಹೋಟೆಲ್ ವೇಸ್ಟಿನಲ್ಲಿ ವಾಟರ್ ಲೆವೆಲ್ ಜಾಸ್ತಿ ಇರುತ್ತದೆ ಕಾನ್ಸಂಟ್ರೇಟೆಡ್ ಫೀಡ್ ಅಲ್ಲಿ ಇಟ್ಸ್ ಸಾಲಿಡ್ ಅದು ಎರಡು ಕೆ ಜಿ ಹಾಕಿದ್ರೆ ಒಂದು ಹಂದಿ ಎಷ್ಟು ದೊಡ್ಡ ಹಂದಿಗಾದ್ರು ಸಾಕು ಇವಾಗ ಅದೇ ರೀತಿ ನಮ್ಮ ಮರಿಗಳಿಗೂ ಕೂಡ ಟೂ ಇನ್ನೂರು ಗ್ರಾಮ್ಸ್ ಇನ್ನೂರು ಗ್ರಾಮ್ಸ್ ಮಾತ್ರ ಫೀಡ್ ಅನ್ನು ನಾವು ತಿನಿಸಾಗಿ ಕೊಡುತ್ತೀವಿ ಒಂದು ದಿವಸಕ್ಕೆ ಒಂದು ದಿವಸಕ್ಕೆ ಅದನ್ನು ಎರಡು ಭಾಗವಾಗಿ ವಿಂಗಡಿಸ್ತೀವಿ ಬೆಳಿಗ್ಗೆ ಒಂದು ಸತಿ ಸಾಯಂಕಾಲ ಮಧ್ಯದಲ್ಲಿ ಸ್ವಲ್ಪ ತರಕಾರಿ ಫ್ರೂಟ್ಸ್ ಬಂದಿರೋದನ್ನ ಹಂದಿಗಳಿಗೆ ಹಾಕ್ತೀವಿ ಎಲ್ಲ ವ್ಯಾಕ್ಸಿನೇಷನ್ ಪ್ರತಿಯೊಂದು ನಾನೇ ಮಾಡ್ತೀವಿ ಮೂರು ವರ್ಷದಿಂದ ಸಕ್ಸಸ್ಫುಲ್ ಹೇಗೆ ಅಂದ್ರೆ ನಾನು ಬಂದ್ಬಿಟ್ಟು ಐ ಎಚ್ ವಿ ಸೂಕ್ತವಾದ ಅವರ ಗೈಡೆನ್ಸ್ ತಗೊಂಡ್ರು ಡಾಕ್ಟರ್ ರಂಗನಾಥ್ ಬೈರೇಗೌಡರು ಅವರೆಲ್ಲ ಗೈಡೆನ್ಸ್ ಪ್ಲಸ್ ಅವರ ವ್ಯಾಕ್ಸಿನೇಷನ್ ಮೇನ್ಲಿ ನಮಗೆ ಸ್ವೈನ್ ಫೀವರ್ ವ್ಯಾಕ್ಸಿನ್ ಇಲ್ಲೇ ತಯಾರಾಗುವುದರಿಂದ ಸಿಕ್ಕೋದು ತುಂಬಾ ಅನುಕೂಲ ಹೆಚ್ ಎಸ್ ವ್ಯಾಕ್ಸಿನ್ ಕೂಡ ಇಲ್ಲೇ ತಯಾರಾಗುವುದರಿಂದ ನಮಗೆ ತುಂಬಾ ಅನುಕೂಲವಾಗ್ತಾ ಇದೆ ಪ್ಲಸ್ ಅವರ ಸಲಹೆ ಮೇಲಿಗೆ ಪ್ರಾಪರ್ ಬಯೋಸಿಕ್ಯೂರಿಟಿ ಮೆಷರ್ಸ್ ಯಾವ ರೀತಿ ಸ್ಪ್ರೇ ಡಿಸ್ಇನ್ಫೆಕ್ಟೆನ್ಸ್ ಯಾವ ರೀತಿ ಮಾಡ್ಬೇಕು ಯಾವ ಟೈಮಿ ಸಮಯದಲ್ಲಿ ಮಾಡಬೇಕು ವಾರಕ್ಕೆ ಒಂದ್ಸತಿ ಮಾಡ್ಕೊಳ್ಳೋದು ಯಾವ ರೀತಿ ಉತ್ತಮ ಯಾವ ಎಷ್ಟು ರೇಷಿಯೋದಲ್ಲಿ ಮಾಡಬೇಕು ಎಲ್ಲ ಅವ್ರ ಕೈಯಿಂದ ಗೈಡೆನ್ಸ್ ತಕೊಂಡು ನಾವು ಫಾಲೋ ಮಾಡೋದ್ರಿಂದ ಒಂದು ಮಾದರಿಗೆ ಯಾವ ರೀತಿಯ ತೊಂದರೆಗಳು ಬರುವ ತೊಂದರೆಗಳು ಇಲ್ಲ ಇಂದಿನ ದಿನಗಳಲ್ಲಿ ಹಂದಿ ಸಾಕಾಣಿಕೆ ಒಂದು ಉದ್ದಮೆಯಾಗಿ ಬೆಳೆದಿದೆ ಎಲ್ಲ ಏನಾಗೋದು ಒಂದು ನಾಲ್ಕು ನಾಲ್ಕೈದು ಸಾಕೊಂಡು ಆರ್ಥಿಕ ಬೆಳವಣಿಗೆಗೆ ಅದು ಅನುಕೂಲ ಮಾಡ್ಕೋತಾ ಇದ್ರು ಆದ್ರೆ ಹಿಂದಿನ ದಿನಗಳಲ್ಲಿ ಅದು ದೊಡ್ಡ ಉದ್ಯಮಿಯಾಗಿ ಬೆಳಿತಾ ಇದೆ ಸೊ ಈ ವೈಜ್ಞಾನಿಕ ಪದ್ಧತಿಯಲ್ಲಿ ನೀವು ಏನೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಯಾರಿಗೂ ನೀವು ಅಪ್ಪಣೆ ಇಲ್ದಲೆ ನಿಮ್ಮ ಫಾರಂ ಒಳಗಡೆ ಕಡಾಖಂಡಿತವಾಗಿ ನಿರಾಕರಣೆ ಮಾಡ್ಬೇಕು ಹಂದಿ ಸಾಕಾಣಿಕೆಯಲ್ಲಿ ರೋಗ ನಿರ್ವಹಣೆ ಅತಿ ಮುಖ್ಯವಾದದ್ದು ನಾನು ಇವಾಗ ಇಷ್ಟು ವರ್ಷ ಏಳು ವರ್ಷದಿಂದ ಈ ರೀತಿ ಮಾಡ್ಕೊಂಡು ಬಂದಿರೋದ್ರಿಂದ ನನಗೆ ಇವಾಗ ನಾನು ತಿಂಗಳಿಗೆ ಇವಾಗ ಒಂದು ಐವತ್ತು ಹಂದಿ ಮಿನಿಮಮ್ ಮಾರ್ತಾ ಇದೀವಿ ಮಾರೋದ್ರಿಂದ ನಮಗೊಂದು ಎರಡೂವರೆಯಿಂದ ಮೂರು ಲಕ್ಷ ತಿಂಗಳಿಗೆ ಬರುವ ಆದಾಯ ಬರ್ತಾ ಇದೆ ಖರ್ಚೆ ಎಲ್ಲ ಕಳೆದ್ಬಿಟ್ಟು ಎರಡೂವರೆ ಮೂರು ಲಕ್ಷ ರೂಪಾಯಿ ಆದಾಯ ತಿಂಗಳಿಗೆ ಬರ್ತಾ ಇದೆ ನಮ್ಗೆ ಪೂನಾ ಮಂಗಳೂರು ಇತರ ಕಡೆಗಳಿಂದ ನಮ್ಮ ರೆಗ್ಯುಲರ್ ಬೈಯರ್ಸ್ ಇದ್ದಾರೆ ಅವರು ಬಂದ್ಬಿಟ್ಟು ಅವರೇ ಗಾಡಿ ಕಳಿಸ್ತಾರೆ ಗಾಡಿ ಕಳಿಸ್ಬಿಟ್ಟು ವೇಬ್ರಿಜ್ ಅಲ್ಲಿ ತೂಕ ಹಾಕ್ತೀವಿ ಬಂದ್ಬಿಟ್ಟು ಗಾ ಹಂದಿಗಳನ್ನ ಲೋಡ್ ಮಾಡ್ತೀವಿ ತೂಕ ಹಾಕ್ತಿವಿ ಸೆಟಲ್ಮೆಂಟ್ ಅಲ್ಲೇ ಮಾಡ್ಬಿಟ್ಟು ತಕೊಂಡು ಹೋಗ್ತಾರೆ ಚಾಲೆಂಜ್ ಆಗಿ ತಕೊಂಡು ಮುಂದುವರೆದರೆ ನಮ್ಮಂತ ಯಂಗ್ಸ್ಟರ್ಸ್ಗಳು ವಿ ಕ್ಯಾನ್ ಮೇಕ್ ವಂಡರ್ಸ್ ದಟ್ಸ್ ವಾಟ್ ಇಸ್ ಮೈ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ ಹಂದಿ ಸಾಕಣೆ ಅಂದ್ರೆ ಮೂಗು ಮುರಿಯುತ್ತಿದ್ದಂತಹ ಒಂದು ಕಾಲ ಇತ್ತು ಆದ್ರೆ ಕಾಲ ಬದಲಾಗುತ್ತಿದ್ದ ಹಾಗೆ ಹಂದಿ ಸಾಕಣೆಯನ್ನು ಅನೇಕ ರೈತರು ಕೈಗೊಳ್ತಾ ಇದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ರೈತರು ಮತ್ತು ತಜ್ಞರು ಬಂದಿದ್ದಾರೆ ಹಾಗಾದ್ರೆ ಬನ್ನಿ ತಡ ಮಾಡದೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಹೋಗೋಣ ನಮಸ್ಕಾರ ವೀಕ್ಷಕರೇ ಕೃಷಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಜಾಗತೀಕರಣ ಯುಗದಲ್ಲಿ ನಾವಿದ್ದೀವಿ ಕಾಲ ಬದಲಾಗ್ತಾ ಇದೆ ಕಾಲ ಬದಲಾಗ್ತಿದ್ದ ಹಾಗೆ ಉಡುಗೆ ತೊಡುಗೆ ಬದಲಾಗ್ತಿದೆ ಸಂಗೀತ ಸಂಸ್ಕೃತಿ ಬದಲಾಗ್ತಿದೆ ಜೊತೆಗೆ ಆಹಾರ ಪದ್ಧತಿಯೂ ಸಹ ಬದಲಾಗ್ತಿದೆ ಒಂದು ಕಾಲ ಇತ್ತು ಫೋರ್ಕ್ ಅಥವಾ ಹಂದಿ ಮಾಂಸ ಅಂತಂದರೆ ಉಗಿ ಕಾಲ ಆದರೆ ಕಾಲ ಬದಲಾಗಿದೆ ಹಂದಿ ಮಾಂಸವನ್ನ ಕೆಲವು ಮಂದಿ ಇಷ್ಟ ಪಡ್ತಾ ಇದ್ದಾರೆ ಹಾಗಾಗಿ ಅನೇಕ ಮಂದಿ ರೈತರು ಉಪಕಸುಬು ಆಗಿಯೂ ಸಹ ಹಂದಿ ಸಾಕಣೆಯನ್ನ ಕೈಗೊಳ್ತಾ ಇದ್ದಾರೆ ನಿನ್ನೆ ಅಷ್ಟೇ ಲಾಭದಾಯಕ ಹಂದಿ ಸಾಕಣೆ ಕುರಿತು ಒಂದು ಕಾರ್ಯಕ್ರಮ ಪ್ರಸಾರ ಆಯಿತು ಆ ಕಾರ್ಯಕ್ರಮದ ಒಂದು ಸಣ್ಣ ತುಣುಕನ್ನು ಸಹ ಈಗಷ್ಟೇ ನೋಡಿ ಬಂದ್ರಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಂತಹ ಸಮೇತನ ಹಳ್ಳಿಯ ಚೆಂಗಪ್ಪ ಅವರು ಹಾಗೆ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ರಂಗನಾಥ್ ಅವರು ಇಂದಿನ ನಮ್ಮ ಕೃಷಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬನ್ನಿ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ನಂತರ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ನಮಸ್ತೆ ಸರ್ ನೀವು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇಂದಿನ ನಮ್ಮ ಕೃಷಿ ನೇರ ಕಾರ್ಯಕ್ರಮದ ವಿಷಯ ಲಾಭದಾಯಕ ಹಂದಿ ಸಾಕಣೆ ಈ ಲಾಭದಾಯಕ ಹಂದಿ ಸಾಕಣೆ ಕುರಿತು ನಿಮ್ಮಲ್ಲಿ ಪ್ರಶ್ನೆಗಳಿದ್ದಲ್ಲಿ ಅಥವಾ ಸಂದೇಹಗಳಿದ್ದಲ್ಲಿ ನೀವು ಕರೆ ಮಾಡಬಹುದಾದಂತಹ ದೂರವಾಣಿ ಸಂಖ್ಯೆಗಳು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಈ ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಇನ್ನು ನಾವು ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಾದ್ರೆ ಚಂಗಪ್ಪ ಅವರೇ ತಾವು ಮಾನವ ಸಂಪನ್ಮೂಲದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದೀರ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಯಾವುದೇ ಕಂಪನಿಗಳಿಗೆ ನೀವು ಕೆಲಸವನ್ನ ಅರಸದೆ ಹೋಗಲ್ಲ ನೇರವಾಗಿ ಕೃಷಿ ಎಡೆ ಮುಖ ಮಾಡ್ತೀರಿ ಅದರಲ್ಲೂ ಹಂದಿ ಸಾಕಣೆ ಎಡೆ ನಿಮ್ಗೆ ಒಲವು ಮುಡಿಯುತ್ತೆ ಇದಕ್ಕೆ ಕಾರಣ ಏನು ಮುಖ್ಯವಾಗಿ ಹೇಳಬೇಕಂದ್ರೆ ನಾನು ಚಿಕ್ಕದ್ರಿಂದಲೇ ಪ್ರಾಣಿಗಳಂದ್ರೆ ತುಂಬಾ ಆಸಕ್ತಿ ಇತ್ತು ನಾನು ಚಿಕ್ಕ ನನ್ನ ಚಿಕ್ಕ ಪ್ರಾಯದಿಂದ ನೋಡಿಕೊಂಡು ಬಂದಿದ್ರ ಕಾರಣದಿಂದ ಹಂದಿಗಳನ್ನ ಯಾಕೆ ಸಾಕಬಾರದು ಅಂತ ಹೇಳಿ ಮುಖ್ಯವಾಗಿ ನಾನು ಅದನ್ನೇ ಕಸಬಾಗಿ ಹಂದಿ ಸಾಕಣೆ ಕ್ರಮಗಳ ಬಗ್ಗೆ ಸ್ವಲ್ಪ ಹೇಳಿ ನಮಗೆ ನಾವು ಬಂದ್ಬಿಟ್ಟು ಟೂ ತೌಸಂಡ್ ಲೆವೆನ್ ಅಲ್ಲಿ ಹಂದಿ ಸಾಕಣೆ ಏಳು ವರ್ಷದ ಹಿಂದೆ ಶುರು ಮಾಡಿದ್ದೀವಿ ಇವಾಗ ಬಂದ್ಬಿಟ್ಟು ಇವಾಗ ನಾವು ಮೂರು ವರ್ಷದಿಂದ ತುಂಬಾ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾಲ್ಕು ಏಳು ವರ್ಷದಿಂದ ನಾವು ಹಲವಾರು ತೊಂದರೆಗಳನ್ನು ಅನುಭವಿಸಬೇಕಾಗಿ ಬಂತು ಇವಾಗ ಬಂದ್ಬಿಟ್ಟು ಇವಾಗ ತುಂಬಾ ಇದರಿಂದ ನಾವು ಪ್ರಾಬ್ಲಮ್ ಇಲ್ಲದೆ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬರ್ತಾ ಹಾಗಾದ್ರೆ ಮುಖ್ಯ ಕೃಷಿಯಾಗಿ ನೀವು ಹಂದಿ ಸಾಗಣೆಯನ್ನ ಕೈಗೊಳ್ತಾ ಇದ್ದೀರಿ ಇನ್ನು ನಾವು ವಿಜ್ಞಾನಿಗಳನ್ನ ಮಾಡ್ಸ ಮಾತಾಡ್ಸೋದಾದ್ರೆ ಆ ಸರಿ ಇವಾಗ ಚಂಗಪ್ಪ ಅವರು ಮುಖ್ಯ ಕೃಷಿಯಾಗಿ ಹಂದಿ ಸಾಕಣೆಯನ್ನ ಕೈಗೊಂಡಿದ್ದಾರೆ ಇನ್ನು ಕೆಲವು ರೈತರಿರ್ತಾರೆ ನಾವು ಮುಖ್ಯ ಕೃಷಿಯಾಗಿ ಹಂದಿ ಸಾಕಣೆಯನ್ನ ಕೈಗೊಳ್ಳಕ್ ಆಗೋದಿಲ್ಲ ನಾನು ಉಪ ಕಸುಬಾಗಿ ಕೈಗೊಳ್ತೀನಿ ಅಂತ ಹೇಳ್ತಾರೆ ಅಂತವರು ಯಾವ ರೀತಿ ಹಂದಿ ಸಾಕಣೆಯನ್ನ ಮಾಡಬಹುದು ಈಗಿನ ದಿನಗಳಲ್ಲಿ ಹಂದಿ ಸಾಕಾಣಿಕೆ ಅಂತ ಅಂದ್ರೆ ಅದು ಒಂದು ಸಾಂಪ್ರದಾಯಿಕವಾಗಿ ಒಂದು ಮೆಥಡ್ ಇರುತ್ತೆ ಅದನ್ನ ಫಾಲೋ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಎರಡನೇದಾಗಿ ಈಗ ಹೈಟೆಕ್ ಫಾರ್ಮಿಂಗ್ ಎಲ್ಲ ಶುರು ಆಗಿದೆ ಅದನ್ನು ಶುರು ಮಾಡ್ತಾರೆ ಬಟ್ ಏನಂದ್ರೆ ಇದನ್ನ ಉಪಕಸಬಾಗಿ ಮೈಂಟೈನ್ ಮಾಡೋದು ಹಂದಿ ಸಾಕಾಣಿಕೆಯಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಕಷ್ಟ ಆಗ್ತದೆ ಹಿಂದ್ಗಡೆ ಮುಂಚೆ ಎಲ್ಲ ಏನು ಒಂದೋ ಎರಡೋ ಹಂದಿಗಳನ್ನ ಸಾಕ್ತಾ ಇದ್ದವರು ಇದನ್ನ ಉಪಕಸಾಗಿ ಮೈಂಟೈನ್ ಮಾಡಬಹುದು ಬಟ್ ಆದರೆ ಲಾರ್ಜ್ ಸ್ಕೇಲಲ್ಲಿ ಅಂದರೆ ನೂರು ಇನ್ನೂರು ಮುನ್ನೂರು ಮಾಡಬೇಕಾದ್ರೆ ಉಪಕಸ್ ಬದಲು ಅದು ಮೇನ್ ಕ ಇದು ಯಾರು ಕೃಷಿ ಮಾಡಿಕೊಂಡೇ ಹೋಗ್ಬೇಕಾಗತ್ತೆ ಚೆಂಗಪ್ಪ ಅವರೇ ತಾವ್ ಹೇಳಿ ತಮ್ಮ ಒಂದು ಹಂದಿ ಸಾಕಣೆ ಕ್ರಮಗಳ ಬಗ್ಗೆ ಹೇಳಿ ಜೊತೆಗೆ ನಿಮ್ಮ ಒಂದು ಫಾರ್ಮಲ್ಲಿ ಯಾವ ಯಾವ ತಳಿಗಳನ್ನು ನೀವು ಸಾಕಿದ್ದೀರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಓಕೆ ನಮ್ಮ ಫಾರ್ಮ್ ನಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ಡ್ಯೂರಾಕ್ ಲ್ಯಾಂಡ್ ರೈಸ್ ಲಾರ್ಜ್ ವೇಟ್ ಯಾಕ್ಷರ್ ಇವು ನಾಲ್ಕು ತಳಿಗಳನ್ನು ಮೇನ್ ಇದು ಮಾಡ್ತೀವಿ ಇದನ್ನು ನಾನು ಹೇಳಿದಾಗೆ ತ್ರೀ ವೇ ಕ್ರಾಸಿಂಗ್ ಮಾಡಿ ಅದರಿಂದ ಮರಿಗಳನ್ನು ಉತ್ಪತ್ತಿ ಮಾಡ್ತೀವಿ ಅದರಿಂದ ನಮಗೆ ಅತಿ ಶೀಘ್ರವಾಗಿ ಬೆಳವಣಿಗೆ ಸಿಗುವುದರ ಕಾರಣ ನಮಗೆ ಅದೇ ಲಾಭದಾಯಕವಾಗಿ ಕಾಣಿಸಿಕೊಳ್ಳುತ್ತಾ ಇದೆ ಆದುದರಿಂದ ನಾವು ಅದೇ ಇದನ್ನು ಮೇನ್ ಸ್ಟ್ರೀಮ್ ತರಿಸ್ತಾ ಇದ್ದೀವಿ ಓಕೆ ಸರ್ ಇವಾಗ ತಾವು ಸಾಂಪ್ರದಾಯಿಕವಾಗಿ ಹಂದಿ ಸಾಕಣೆ ಕ್ರಮವನ್ನ ಕೈಗೊಳ್ತಾ ಇದ್ದೀರಾ ಅಥವಾ ವೈಜ್ಞಾನಿಕ ಕ್ರಮವನ್ನ ಅನುಸರಿಸ್ತಾ ಇದ್ದೀರಾ ಯಾವ ರೀತಿಯಲ್ಲಿ ನೀವು ಹಂದಿ ಸಾಕಣೆಯನ್ನು ಮಾಡ್ತಾ ಇದ್ದೀರಿ ನಾವು ಸಾಂಪ್ರದಾಯಿಕವಾಗಿ ಬಿಕಾ ನಮ್ದು ಕಮ್ಮಿ ಖರ್ಚು ಆದಾಯ ಮೇನ್ ಅದು ನಮ್ದು ಮೇನ್ ಇದು ಹೈಟೆಕ್ ಫಾರ್ಮಿಂಗ್ ಮಾಡಬೇಕಂದ್ರೆ ತುಂಬಾ ಬಂಡವಾಳ ಹುಡ್ಬೇಕಾಗ್ ಬರ್ತದೆ ಇವಾಗ ಗ್ರಾಜಿ ಇವಾಗ ನಮ್ದು ಇವಾಗ ಎಲ್ಲ ಹಂದಿ ಸಾಕಾಣಿಕೆ ಫಾರ್ಮರ್ಗಳು ಇದ್ರ ಕಡೆಗೆ ಹೋಗ್ತಾ ಇದ್ದಾರೆ ಹೈಟೆಕ್ ಫಾರ್ಮಿಂಗ್ ಕಡೆಗೆ ಅದೇ ಫ್ಯೂಚರ್ ಹೈಟೆಕ್ ಮಾಡಲೇಬೇಕು ಇದೇ ನಡ್ಸ್ಕೊಂಡು ಹೋಗೋದಕ್ಕಾಗುದಿಲ್ಲ ಆದರೆ ಇವಾಗ ಇರೋದಕ್ಕೆ ನಾವು ನಡ್ಸ್ಕೊಳ್ಳೋದ್ರಲ್ಲಿ ಇದೇ ನಡ್ಸ್ಕೊಂಡು ಹೋಗೋದು ಅತಿ ಉತ್ತಮ ಅಂತ ಹಾಗಾದ್ರೆ ಸಣ್ಣ ಮಟ್ಟದ ರೈತರು ಪ್ರಾರಂಭ ಮಾಡಬೇಕಾದ್ರೆ ಸಾಂಪ್ರದಾಯಿಕ ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ ತುಂಬಾ ಉತ್ತಮ ಈಗ ಒಂದು ಕರೆ ಇದೆ ಬಳ್ಳಾರಿಯಿಂದ ಯಲ್ಲಪ್ಪ ಅವರು ಕರೆ ಮಾಡಿದ್ದಾರೆ ನಮಸ್ತೆ ಎಲ್ಲಪ್ಪ ಅವರೇ ಯಲ್ಲಪ್ಪ ಅವರೇ ನಮಸ್ತೆ ಓಕೆ ಬಹುಶಃ ಕರೆ ಕಡಿತ ಆಗಿರ್ಬೇಕು ಯಲ್ಲಪ್ಪ ಅವರೇ ನಮಸ್ತೆ ನಿಮ್ಮ ಪ್ರಶ್ನೆಯನ್ನ ಕೇಳಿ ಯಲ್ಲಪ್ಪ ಅವರೇ ನಮಸ್ತೆ ನಮಸ್ತೆ ಮೇಡಮ್ ನಾವು ಮಧ್ಯಮ ವರ್ಗದವರು ಅಂದ್ರೆ ಒಂದೂವರೆ ಒಂದೂವರೆ ಎಕರೆ ಎಕರೆಯಲ್ಲಿ ಯಾವ ತರ ಮಾಡ್ಬೇಕಂತ ಹೇಳಿ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ನೀವಾಗ ಒಂದೂವರೆ ಎಕರೆ ಸಂಪೂರ್ಣವಾಗಿ ಹಂದಿ ಸಾಕಣೆನೆ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಇಲ್ಲ 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 ಅಂದ್ರೆ ಅದಕ್ಕೆ ಔಷಧ ಇದು ಫುಡ್ ಯಾವ ತರ ಬೆಳವಣಿಗೆ ಮಾಡಬೇಕು ಯಾವ ತರ ಇಲ್ಲಿಂದ ತಂದ್ರು ಅಂತ ಹೇಳಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಮೇಡಂ ಓಕೆ ಓಕೆ ಇದಕ್ಕೆ ಮೋಸ್ಟ್ಲಿ ರಂಗನಾಥ್ ಸರ್ ನೀವು ಉತ್ತರ ಕೊಡಬೋದು ಅನ್ಸುತ್ತೆ ಅವ್ರು ಸಣ್ಣ ಮಟ್ಟದಲ್ಲಿ ಯಾವ ರೀತಿ ಅಲ್ಲಿ ಸಾಕಣೆ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ ಆ ನಾನ್ ಇವ್ರನ್ನ ಒಂದ್ ಪ್ರಶ್ನೆ ಕೇಳ್ಬೇಕಂದ್ರೆ ಇವ್ರು ಇದನ್ನ ಸಾಂಪ್ರದಾಯಿಕವಾಗಿ ಕಿಚನ್ ವೇಸ್ಟ್ ಅಂದ್ರೆ ತ್ಯಾಜ್ಯಗಳ ಮೇಲೆ ಬೆಳಸ್ತಾ ಇದಾರೋ ಅಥವಾ ಫಾರ್ಮುಲೇಟೆಡ್ ಫೀಡ್ ಅಂತ ಏನ್ ಹೇಳ್ತೀವಿ ಅವರೇ ಅದನ್ನ ಪ್ರಿಪರೇಷನ್ ಮಾಡ್ಕೊಂಡ್ ಬೆಳ್ಸೋಕೆ ಯೋಚಿಸ್ತಾ ಇದಾರೋ ಮೋಸ್ಟ್ಲಿ ಅವರು ಹಂದಿ ಸಾಕಣೆನ ಇನ್ನ ಶುರು ಮಾಡಿಲ್ಲ ಅನ್ಸುತ್ತೆ ಅದೇ ಶುರು ಮಾಡಿಲ್ಲ ಅನ್ನೋದಾದರೆ ಎರಡು ಪದ್ಧತಿ ಇದೆ ಒಂದು ಈಗ ತ್ಯಾಜ್ಯಗಳು ಅಂತ ಏನು ಹೇಳಿದರೆ ಹೋಟೆಲ್ ವೇಸ್ಟ್ ಅಂತ ಏನು ಕರಿತೀವಿ ಅದರಿಂದ ಎಲ್ಲರನ್ನ ಕಲೆಕ್ಟ್ ಮಾಡಿಬಿಟ್ಟು ಸಾಂಪ್ರದಾಯಿಕವಾಗಿ ಹಂದಿ ಸಾಕಾಣಿಕೆ ಮಾಡ್ಬೋದು ಇಲ್ಲ ಅಂದ ರೀತಿಲಿ ಅದರಲ್ಲಿ ಲಾಭದಾಯಕ ಹೆಚ್ಚು ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಏನು ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಹೋಟೆಲ್ಗಳಿಗೆ ಹೋಗಿ ಅದನ್ನು ಕಲೆಕ್ಟ್ ಮಾಡಿ ಅದನ್ನು ನೀಟಾಗಿ ಸೆಗ್ರಿಗೇಟ್ ಮಾಡಿ ಅದನ್ನು ಅವರ ಹಂದಿಗಳಿಗೆ ಫೀಡ್ ಮಾಡೋದರಿಂದ ಲಾಭ ಜಾಸ್ತಿ ಆಗ್ತದೆ ಬಟ್ ಫಾರ್ಮುಲೇಟೆಡ್ ಫೀಡ್ ಅಂತ ಏನ್ ಕರಿತೀವಿ ಅಂದ್ರೆ ಅವರೇ ಅದರ ಸಮತೋಲನಗಳ ಬಿಡಿಸ್ಬಿಟ್ಟು ಅದನ್ನು ಹಾಕೋದ್ರಿಂದ ಹಂದಿಗಳು ಹೃಷ್ಪವಾಗಿ ಬೆಳಿತವೆ ಇನಿಷಿಯಲ್ ಸ್ಟಾರ್ಟ್ ಮಾಡೋರಿಗೆ ತೊಂದರೆ ಇರೋದಿಲ್ಲ ಬಟ್ ಲಾಭ ಅತಿ ಕಮ್ಮಿ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಫುಡ್ ಮೇಲೆ ಹೋಗ್ತದೆ ಆಹಾರ ಪದ್ಧತಿಯನ್ನ ಅಂದ್ರೆ ಹೋಟೆಲ್ಗಳಿಂದ ದೊರೆಯುವಂತಹ ತ್ಯಾಜ್ಯದಿಂದ ನಾವು ಒಂದು ಹಂದಿ ಸಾಕಣೆಯಲ್ಲಿ ಬರುವಂತಹ ಖರ್ಚನ್ನ ಕಡಿಮೆ ಅಂತ ಹೇಳ್ತೀರಿ ಈಗ ಮತ್ತೊಂದು ಕರೆ ಇದೆ ನಮಸ್ತೆ ಸರ್ ನಿಮ್ಮ ಹೆಸರನ್ನ ಹೇಳಿ ಪ್ರವೀಣ್ ಕುಮಾರ್ ಅಂತ ಹೇಳಿ ಕರೆ ಮಾಡಿದ್ದಾರೆ ಪ್ರವೀಣ್ ಕುಮಾರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನಿಮ್ಮ ಪ್ರಶ್ನೆ ಕೇಳಿ ಮೇಡಂ ನಾವು ಆ್ಯಕ್ಚುಲಿ ನಮ್ದು ಶಿಕಾರ್ಪುರ ಇಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಓಕೆ ನನಗೆ ಬೆಂಗಳೂರ್ ಕೀಳ ಸಾಕಾಗ್ಬಿಟ್ಟಿದೆ ಊರಿಗೆ ಹೋಗ್ಬಿಟ್ಟು ಏನಾದ್ರೂ ಕೃಷಿ ಮಾಡೋಣ ಅಥವಾ ಏನಾದ್ರೂ ಒಂದು ಇದು ಮಾಡೋಣ ಅನ್ಕೊಂಡೆ ಬಟ್ ಈ ಹಂದಿ ಸಾಕಣಿಂದ ತುಂಬಾ ಉಪಯೋಗ ಇದೆ ಅಂತ ಹೇಳಿ ಕೇಳಿದ್ರು ಓಕೆ ಅದಕ್ಕೋಸ್ಕರ ನಾವು ತಾವು ಶಿಕಾರಿಪುರದಲ್ಲಿ ಬೇರೆ ಯಾವ ಕೃಷಿ ಮಾಡ್ತಿದ್ದೀರಾ ಹೇಳಿ ಮೇಡಮ್ ಪ್ರವೀಣ್ ಅವ್ರೆ ನೀವು ಶಿಕಾರಿಪುರದಲ್ಲಿ ನೀವು ಶಿಕಾರಿಪುರಕ್ಕೆ ಹೋಗಿ ನೀವು ಕೃಷಿ ಮಾಡ್ಬೇಕು ಅಂತ ಹೇಳ್ತಿದ್ದೀರಿ ಅಲ್ವಾ ಹೌದೌದು ಬೇರೆ ಏನಾದ್ರು ಕೃಷಿ ಮಾಡಿದೀರಾ ಅಲ್ಲಿ ಅಲ್ಲಿ ನಮ್ಮದು ಅಡಿಕೆ ತೋಟ ಇದೆ ಆಮೇಲೆ ಇದನ್ನು ಇದೆ ಮೇಡಮ್ ಓಕೆ ಅದ್ರ ಜೊತೆಗೆ ಹಂದಿ ಸಾಕಣೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಹೌದು ಮೇಡಮ್ ಓಕೆ ಇದಕ್ಕೆ ರಂಗನಾಥ್ ಸರ್ ನಿಮ್ಗೆ ಉತ್ತರ ಕೊಡ್ತಾರೆ ಹಾ ಈಗ ಅವರು ಹಂದಿ ಸಾಕಾಣಿಕೆ ಮಾಡ್ಬೋದು ಒಂದು ಒಂದೂವರೆ ಎಕರೆ ಒಳಗಡೆ ಲ್ಯಾಂಡ್ ಇತ್ತು ಅನ್ನೋ ಪಕ್ಷದಲ್ಲಿ ಅವರು ಫಸ್ಟ್ ಏನು ಮಾಡಬೇಕು ಅಂದ್ರೆ ಒಂದು ಶೆಡ್ ಅನ್ನು ಕಟ್ಟಬೇಕಾಗುತ್ತದೆ ಆ ಶೆಡ್ ಅಲ್ಲಿ ಮಾಮೂಲಾಗಿ ಸಾಂಪ್ರದಾಯಿಕವಾಗಿ ಹೇಗೆ ಹಂದಿ ಸಾಕಾಣಿಕೆ ನಡೀತದೆ ಆ ತರ ಕಟ್ಬೋದು ಅಂದ್ರೆ ಈಗಿನ ರೀತಿಯಲ್ಲಿ ಹೆಚ್ಚು ಇನ್ವೆಸ್ಟ್ ಮಾಡಲು ಅವ್ರ ಸಬಲರು ಆಯ್ತು ಅಂದ್ರೆ ಹೈಟೆಕ್ ಫಿಗರಿ ಫಾರ್ಮಿಂಗ್ ಕೂಡ ಮಾಡ್ಬೋದು ಅದನ್ನ ಮಾಡ್ಕೊಂಡು ಅದನ್ನೇ ಮೇಯ್ನ್ ಕೃಷಿಯಾಗಿ ಅವರು ಕನ್ವರ್ಟ್ ಮಾಡ್ಕೋಬಹುದು ಪ್ರವೀಣ್ ಕುಮಾರ್ ಅವ್ರಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ವಿ ಚಂಗಪ್ಪ ಅವರ ಹೇಳಿ ಇವಾಗ ಸಾಮಾನ್ಯವಾಗಿ ಹಂದಿಯನ್ನ ನಿರಾಕರಣೆ ಮಾಡ್ತಿದ್ದು ಹಂದಿ ತಾನು ರೂಢಿಸ್ಕೊಂಡಿದ್ದಂತಹ ಆಹಾರ ಕ್ರಮದಿಂದ ಅಹ್ ಈಗ ನೀವು ನಿಮ್ಮ ಒಂದು ಫಾರ್ಮ್ ಅಲ್ಲಿ ಹಂದಿಗಳಿಗೆ ಯಾವ ರೀತಿಯ ಆಹಾರ ಪದಾರ್ಥಗಳನ್ನು ನೀಡ್ತಾ ಇದ್ದೀರಾ ನಾವು ನಮ್ಮ ಫಾರ್ಮ್ನಲ್ಲಿ ಬಂದು ಎರಡು ರೀತಿಯ ಆಹಾರ ಪದಾರ್ಥಗಳನ್ನು ನೀಡ್ತಿದ್ದೀವಿ ಒಂದು ಬಂದುಬಿಟ್ಟು ಫಾರ್ಮ್ಯುಲೇಟೆಡ್ ಫೀಡ್ ಮೇಯ್ನ್ಲಿ ಫಾರ್ ನಮ್ಮದು ಬ್ರೀಡಿಂಗ್ ಸ್ಟಾಕಿಗೆ ಬಂದುಬಿಟ್ಟು ಅದರಲ್ಲಿ ಮೇನ್ ಕಾನ್ಸಂಟ್ರೇಟೆಡ್ ಫೀಡು ಎಲ್ಲ ಫಾರ್ಮ್ಯುಲೇಟ್ ಮಾಡಿರೋದನ್ನ ತಂದುನ್ನ ಹಾಕ್ತೀವಿ ಇನ್ನೊಂದು ಬಂತು ಎರಡನೇ ಬಂದು ಹೋಟೆಲ್ ಹೋಟೆಲ್ ವೇಸ್ಟ್ಗಳನ್ನ ನಮ್ಮ ಫ್ಯಾಟ್ನಿಂಗ್ ಸ್ಟಾಕಿಗೆ ಮೇಯ್ನ್ಲಿ ಬಂದು ಯೂಸ್ ಮಾಡ್ತೀವಿ ಅದು ಬಂದು ಹೋಟೆಲ್ನಿಂದ ತಂದು ವಿಂಗಡಿಸಿ ಅದರಲ್ಲಿ ಪೇಪರ್ ಪ್ಲಾಸ್ಟಿಕ್ಗಳನ್ನು ಸೆಗ್ರಿಗೇಟ್ ಮಾಡಿಬಿಟ್ಟು ಫ್ರೆಶ್ ಫುಡ್ ಅಂದರೆ ತಂದು ಹಾಕಿ ವಿತಿನ್ ಹನ್ನೆರಡು ಗಂಟೆಗಳ ಕಾಲದ ಒಳಗಡೆ ಅದನ್ನು ಹಂದಿಗಳಿಗೆ ಸರ್ವ್ ಮಾಡ್ತೀವಿ ಅದರಿಂದ ಅದನ್ನ ಅದಾದ ಆದ ನಂತರ ಶೆಡ್ಗಳನ್ನ ಕ್ಲೀನ್ ಆಗಿ ತೊಳೆದು ಕ್ಲೀನ್ ಮಾಡ್ಬಿಡ್ತೀವಿ ಓಕೆ ತಾವು ಹಂದಿ ಸಾಕಣೆಗೆ ಹಾಗಾದ್ರೆ ಹೋಟೆಲ್ ತ್ಯಾಜ್ಯ ಮನೇ ಉಪಯೋಗಿಸ್ತೀರಾ ಅಂತ ಓಕೆ ಈಗ ಹಂದಿಗಳಿಗೆ ನೀವು ಹೋಟೆಲ್ ನಲ್ಲಿ ದೊರಕುವಂತಹ ತ್ಯಾಜ್ಯವನ್ನ ಆಹಾರವಾಗಿ ನೀಡ್ತಾ ಇದ್ದೀರಾ ಹಂದಿಗಳಿಗೂ ನೀವು ಫೀಡ್ ಮಾಡಿ ನಂತರ ಉಳಿದಂತಹ ತ್ಯಾಜ್ಯವನ್ನ ಏನ್ ಮಾಡ್ತೀವಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತರ್ತೀವಿ ಇವಾಗ ಹಂದಿ ಮೀನ್ ಹೇಳ್ಬೇಕಂದ್ರೆ ಎಷ್ಟು ಹಾಕಿರೂ ತಿಂತದೆ ಇಷ್ಟೇ ಕೊಡ್ಬೇಕು ಅಷ್ಟೇ ಇಲ್ಲ ನಾವು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಹಂದಿ ಜೀವಿ ನೀವು ಎಷ್ಟು ಕೊಟ್ಟರು ಇವಾಗ ನಾವು ಬೇರೆ ಒಂದ್ ಎರಡು ಅವರ್ ತಿನ್ನಕ್ ಬಿಡ್ತೀವಿ ಅದ್ರ ಮೇಲೆ ಶೆಡ್ ಕಂಪ್ಲೀಟ್ಲಿ ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಕ್ಲೀನ್ ಇಲ್ಲಾಂದ್ರೆ ಶೆಡ್ನಲ್ಲಿ ಸ್ವಚ್ಛತೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇದ್ರ ಬಗ್ಗೆ ನಾವು ಮತ್ತಷ್ಟು ಮಾತನ್ನ ಮುಂದುವರ್ಸೋಣ ಪ್ರಕಾಶನವರು ಕರೆಯನ್ನ ಮಾಡಿದರೆ ನಮಸ್ತೆ ಪ್ರಕಾಶ್ ಅವರೇ ಹಲೋ ಪ್ರಕಾಶ್ ಅವರೇ ನಮಸ್ತೆ ನಿಮ್ಮ ಪ್ರಶ್ನೆಯನ್ನ ಕೇಳಿ ಬಂಡವಾಳರ್ಂಗೆ ಹೈಟೆಕ್ ಆಗಿ ಮಾಡೋದಾದ್ರೆ ಬಂಡವಾಳ ತುಂಬಾ ಹೆಚ್ಚು ಹೆಚ್ಚಿನ ಇದರಲ್ಲಿ ಖರ್ಚಾಗುತ್ತದೆ ತುಂಬಾ ನಮ್ಮ ಹಳೆ ಪದ್ಧತಿ ಮಾಡ್ಬೇಕಂದ್ರೆ ನಿಮ್ಗೆ ಪಕ್ಕದಲ್ಲಿ ಯಾವ್ದಾದ್ರು ಕೊರೆಗೆರೆ ಯಾವ್ದಾದ್ರು ಅವೈಲೇಬಿಲಿಟಿ ಇದ್ದರೆ ಇದ್ದ ಕಾಲದಲ್ಲಿ ನಿಮಗೆ ಚಪ್ಪುಡಿಗಳನ್ನು ಚಿಪ್ಪಡಿ ಕಲ್ಲು ಹಾಸ್ಬಿಟ್ಟು ನೀವು ಅದನ್ನು ಆದಷ್ಟು ಕಡಿಮೆ ಬೆಲೆಯಲ್ಲಿ ನೀವು ಶೆಡ್ಗಳನ್ನ ನಿರ್ಮಾಣ ಮಾಡಬಹುದು ಮತ್ತೆ ಮರಿಗಳನ್ನು ತರುವಾಗ ಅತಿ ಮುಖ್ಯವಾಗಿ ನೀವು ಒಳ್ಳೆಯ ಜಾಗದಿಂದ ಒಳ್ಳೆಯ ಫಾರ್ಮ್ಗಳನ್ನು ಎಲ್ಲೂ ತೊಂದರೆ ಇಲ್ಲದ ಫಾರ್ಮ್ಗಳನ್ನು ನೋಡಿ ತರುವುದು ಅತಿ ಉತ್ತಮ ಅಂದ್ರೆ ಸಣ್ಣ ಮಟ್ಟದಲ್ಲಿ ಅಂತಂದ್ರೆ ಮರಿಗಳು ಯಾವ ಯಾವ ತರ ತರ ಜಾತಿಗಳು ಅಂದರೆ ಇವಾಗ ಮೇನ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲ ಅವೈಲೇಬಿಲಿಟಿ ಇರೋದು ಬಂದ್ಬಿಟ್ಟು ಎಲ್ಲ ಲಾರ್ಜ್ ವೇಟ್ ಆ್ಯಕ್ಷರ್ ಡ್ಯೂರಾಕ್ ಎಲ್ಲ ತಳಿಗಳು ಅವೈಲೇಬಿಲಿಟಿ ಇದೆ ಮೇನ್ಲಿ ಮುಖ್ಯವಾಗಿ ಬಂದು ಇವಾಗ ನಮ್ಮ ಯಾವ ಇವಾಗ ತರುವ ಜಾಗವನ್ನು ಇರುವ ತಜ್ಞರಿಂದ ಪರಿಚಯ ಪಡೆದುಕೊಂಡು ಯಾವುದು ತೊಂದರೆ ಇಲ್ಲದ ಜಾತಿಯನ್ನು ಜಾತಿನ ತಂದು ಸಾಕುವುದರಿಂದ ಅತಿ ಉತ್ತಮ ಇಲ್ಲದಿದ್ದರೆ ಏನಾದರೂ ತೊಂದರೆ ಬಂದಲ್ಲಿ ಅತಿ ತೊಂದರೆಗಳನ್ನು ಫೇಸ್ ಮಾಡಬೇಕಾಗಿ ಬರ್ತದೆ ಈ ವಿಷಯದಲ್ಲಿ ಅವ್ರಿಗೆ ನಾನು ಏನ್ ಹೇಳ್ಬೇಕು ಇಷ್ಟಪಡ್ತೀನಿ ಅಂದ್ರೆ ಬಯೋಸೆಕ್ಯುರಿಟಿ ಇಮೇಜರ್ಸ್ ಅಂದ್ರೆ ಜೈವಿಕ ಭದ್ರತೆನೇ ಇಲ್ಲಿಂದನೇ ಶುರು ಮಾಡ್ಕೊಂಡ್ರೆ ಅವ್ರು ಒಳ್ಳೇದು ಅಂದ್ರೆ ಈಗ ಇನಿಷಿಯಲ್ ರೀಸ್ಟಾಕಿಂಗ್ ಅಂತ ಏನ್ ಹೇಳ್ತೀವಿ ಮೊದಲನೇ ಸತಿ ಹಂದಿಗಳನ್ನ ಗೂಡ್ ಹಾಕೋದ್ರ ಟೈಮಲ್ಲಿ ಅವೆಲ್ಲದನ್ನೂ ಒಂದು ರಕ್ತ ಮಾದರಿ ತಗೊಂಡು ಒಂದು ಮೂರ್ನಾಲ್ಕು ಕೆಲವು ಇಂಪಾರ್ಟೆಂಟ್ ಡಿಸೀಸ್ ಇದೆ ಸ್ವೈನ್ ಫೀವರ್ ಆಗಿರ್ಬೋದು ಬ್ರಿಸಲ್ ಆಗಿರ್ಬೋದು ಪಿ ಆರ್ ಆರ್ ಎಸ್ ಆಗಿರ್ಬೋದು ಇವೆಲ್ಲ ಮಾರಣಾಂತಿಕ ರೋಗಗಳು ಇಂಥವನ್ನ ತರಕಿಂದ ಮುಂಚೆ ಒಂದು ರಕ್ತ ಮಾದರಿ ತಂದು ಅವ್ರ ಅತಿ ಪಶು ಇದರಿಂದ ಒಂದು ಲಿಖಿತ ರೂಪದಲ್ಲಿ ಒಂದು ಲೆಟರ್ ತಂದು ನಮ್ಮ ಪಶು ಆರೋಗ್ಯ ಜೈಕ ಸಂಸ್ಥೆಯಲ್ಲಿ ಬಂದು ತಪಾಸಣೆ ಮಾಡ್ಸ್ಕೊಂಡು ತಗೊಂಡೋದ್ರೆ ಅವ್ರಿಗೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ ತುಂಬಾ ಇರುತ್ತೆ ಓಕೆ ಇದ್ರ ಬಗ್ಗೆ ನಾವು ಮತ್ತಷ್ಟು ಮಾತನ್ನ ಮುಂದುವರ್ಸೋಣ ಅನೇಕಲಿಂದ ಶ್ರೀನಿವಾಸ್ ಅನ್ನೋರು ಕರೆ ಮಾಡಿದ್ದಾರೆ ನಮಸ್ತೆ ಶ್ರೀನಿವಾಸ್ ಅವರೇ ಹಲೋ ಹಲೋ ಶ್ರೀನಿವಾಸ್ ಅವರೇ ನಮಸ್ತೆ ನಿಮ್ ಪ್ರಶ್ನೆ ಕೇಳಿ ನಮಸ್ತೆ ಮೇಡಮ್ ನಾನು ಶ್ರೀನಿವಾಸ್ ಅಂತ ಹಾ ಗೊತ್ತಾಯ್ತು ನಿಮ್ ಪ್ರಶ್ನೆ ಕೇಳಿ ಮೇಡಮ್ ಮೊದಲನೇದಾಗಿ ಚಂಗಪ್ಪ ಅವರು ಒಂದೇ ಒಂದು ಕ್ವಶನ್ ಕೇಳಬೇಕು ಹೇಳಿ ಚಂಗಪ್ಪ ಅವರೇ ಹಾ ಹೇಳಿ ನಮಸ್ತೆ ಶ್ರೀನಿವಾಸ್ ಅಂತ ನಾವು ಇಲ್ಲಿ ಚಂದ ಹಾನೇಕಲ್ ಹತ್ರ ಹೆಣ್ಣಾಗಿರೋದ್ರ ಒಂದು ಫಾರಂ ಇದೆ ನಮ್ದು ಹೇಳಿ ನೀವು ಸಮೇತ ಗೋಪಾಲಪ್ಪನ ಅವ್ರ ಫಾರ್ಮ್ ಅಲ್ಲಿ ಹಾಕಿರೋದಾ ಗೋಪಾಲಪ್ಪನವ್ರ ಫಾರ್ಮ್ ಅಲ್ಲಿ ಮುಂಚೆ ನಡೆಸ್ತಾ ಇದ್ವಿ ಇವಾಗ ಬೇರೆ ಕಡೆ ಬೇರೆ ಪಕ್ಕದಲ್ಲಿ ಬೇರೆ ಕಡೆ ನಡೆಸ್ತಾ ಇದೀವಿ ಈ ಗೋಪಾಲಪ್ಪ ಅವ್ರ ಫಾರ್ಮ್ ನಡೀತಿದ್ಯಾ ಗೊತ್ತಿಲ್ಲ ಇವಾಗ ನಾನ್ ನಾವು ಅದನ್ನ ನಡೆಸ್ತಾ ಇಲ್ಲ ಇವಾಗ ಆ ಸರಿ ಸರ್ ಈಗ ನಾವು ನಮ್ಮ ಮಾತನ್ನ ಮುಂದುವಸುದಾದ್ರೆ ಇನ್ನು ಹಂದಿ ಸಾಕಣೆ ಬಗ್ಗೆ ನೀವು ಹೇಳಿದ್ರಿ ರೋಗಗಳ ಬಗ್ಗೆ ನಾವು ರೈತರು ಮುಂಜಾಗ್ರತಾ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ರಿ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಅವರು ಅನುಸರಿಸಬೇಕಾಗುತ್ತೆ ಏನಂದ್ರೆ ಕೆಲವೊಂದು ರೋಗಗಳಿಗೆ ಆಲ್ರೆಡಿ ಲಸಿಕೆಗಳಿದೆ ಹಿಂದಿನ ದಿವಸಗಳಲ್ಲಿ ಆ ಲಸಿಕೆಗಳನ್ನು ಯಾವ ಯಾವತ್ ಮಾಡ್ಬೇಕು ಆ ಟೈಮಲ್ಲಿ ಕ್ಲೀನ್ ಆಗಿ ಆ ಅವತ್ತಿನ ದಿಸ್ದಲ್ಲಿ ಏನಾರ ಒಂದು ಪುಸ್ತಕ ಇಟ್ಕೊಂಡು ಅದ್ರಲ್ಲಿ ಬರ್ಕೊಂಡು ಅದನ್ನ ನೀಟಾಗಿ ಅಪ್ ಮಾಡೋದ್ರಿಂದ ಅವರಿಗೆ ಆ ರೋಗ ತೊಡ ಬರದೇ ಬರ್ದೇ ಇರೋಂಗೆ ನೋಡ್ಕೋಬೋದು ಎರಡನೇದಾಗಿ ಲಸಿಕೆ ಇಲ್ಲದೆ ಇರೋಂಥ ರೋಗಗಳು ಲಸಿಕೆ ಇಲ್ಲದೆ ಇರೋಂಥ ರೋಗಗಳು ಏನು ಮಾಡಬೇಕು ಅಂದ್ರೆ ಇವರು ಬರದೇ ಇರೋ ತಡಿಬೇಕು ಅಂದ್ರೆ ಈಗ ಮೂರು ಸತಿ ಒಂದು ಸಲಗ ಬದಲಾಯಿಸ್ತಾರೆ ಆ ಟೈಮಲ್ಲಿ ಅದನ್ನ ತಪಾಸಣೆ ಮಾಡಿ ಒಳಗೆ ತಗೋಬೇಕು ಆಮೇಲೆ ಕ್ವಾರಂಟೈನ್ ರೂಮ್ ಅಂತ ಏನು ಕರಿತೀವಿ ಅದನ್ನ ನೀವು ಅಳವಡಿಸ್ಕೊಂಡ್ರೆ ಅಂದ್ರೆ ಮೈನ್ ಗೂಡಿಂದ ಸಪ್ರೇಟ್ ಒಂದು ಗೋಡ್ ಇಟ್ಕೊಂಡು ಆ ಗೂಡಿಗೆ ಅಂದ ಆಚೆ ಕಡೆಯಿಂದ ತರುವಂತಹ ಗಳನ್ನ ಹದಿನಾಲ್ಕು ದಿವಸ ನೋಡ್ಕೊಬಿಟ್ಟು ಏನು ರೋಗ ಕಾಣದೇ ಇರೋದ ಮೇಲೆ ತಪಾಸಣೆ ಮಾಡ್ಕೊಂಡು ಒಳಗೆ ತರ್ಕೊಳ್ಳೋದು ಈ ತರದ್ರಿಂದ ಬೇಕಾದಷ್ಟು ರೋಗಗಳನ್ನ ಓಕೆ ಹಾಗೆ ರೋಗಾಣುಗಳು ಸಹ ಅನೇಕರು ಗಾಳಿಯಿಂದ ಹರಡುತ್ತೆ ಅದನ್ನ ಯಾವ ರೀತಿ ತಿಳಿಬಹುದು ನಾವು ರೋಗಾಣುಗಳು ಗಾಳಿಯಿಂದ ಬರುವಂತ ಹತ್ರದ ಹತ್ರದ ಫಾರ್ಮಲ್ಲಿ ಮಾತ್ರ ಸಾಧ್ಯ ಒಂದ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಮೇಲೆ ರೋಗಾಣುಗಳು ಹರಡುವಿಕೆ ಕಮ್ಮಿ ಅದನ್ನ ಏನ್ ಮಾಡಬೇಕು ಅಂದ್ರೆ ಇವರು ಒಂದು ಪ್ರಾಪರ್ ಫೆನ್ಸಿಂಗ್ ಇಟ್ಕೋಬೇಕು ಒಂದು ಫೆನ್ಸಿಂಗ್ ಇಟ್ಕೊಂಡು ಆ ಫಾರಂಗೆ ಬೇರೆ ಯಾರು ಅನಾಥರೇಶ್ ಪರ್ಸನ್ಸ್ ಅಂತ ಏನ್ ಹೇಳ್ತೀವಿ ಸಂಬಂಧಿತ ಪರ್ಸನ್ಸ್ ಮಾತ್ರ ಎಂಟರ್ ಆಗ್ಬೇಕು ಆಮೇಲೆ ಇವ್ರ ವ್ಯಾನು ಬಿಟ್ರೆ ಬೇರೆ ಯಾವ್ದು ವೆಹಿಕಲ್ಸ್ ಕೂಡ ಎಂಟರ್ ಆಗಬಾರ್ದು ಆಮೇಲೆ ಬೇರೆ ಯಾವ್ದು ಕಾರ್ಡ್ ಹಂದಿ ಆಗ್ಲಿ ಮತ್ತಿನ್ನೊಂದಾಗ್ಲಿ ನಾಯಿಗಳು ಅಲ್ಲಿಂದ ಹೇಳ್ಕೊಂಡು ಈ ಕಡೆ ಅಂತದ್ದು ಈ ಪದ್ಧತಿಗಳು ಇಲ್ಲ ಅಂತ ಹೇಳಿದ್ರೆ ನೈನ್ಟಿ ನೈನ್ ಪರ್ಸೆಂಟ್ ನಾವು ರೋಗ ಹರಡುವಿಕೆ ತಡಿಬಹುದು ಈಗ ಮತ್ತೊಂದು ಕರೆ ಇದೆ ಚನ್ನಪಟ್ಟಣದ ನಾಗರಾಜ್ ಅವರು ಕರೆಯನ್ನು ಮಾಡಿದ್ದಾರೆ ನಮಸ್ತೆ ನಾಗರಾಜ್ ಅವ್ರೆ ಹೇಳಿ ಮೇಡಂ ನಮಸ್ತೆ ಮೇಡಂ ನಿಮ್ ಪ್ರಶ್ನೆ ಕೇಳಿ ಹಾ ಪ್ರಶ್ನೆ ಕೇಳಿ ನಾಗರಾಜ್ ಅವರೇ ಹಾ ಸ ಅಲೋ ನಿಮ್ ದನಿ ನಮ್ಗೆ ಕೇಳಿಸ್ತಾ ಇದೆ ಪ್ರಶ್ನೆ ಕೇಳಿ ಆ ಮೇಡಮ್ ಏನಿಲ್ಲ ಈಗ ಫಿಗರ್ ಇದೆ ತೋರ್ಸಿದ್ರೆ ತೋರ್ಸಿದ್ರಲ್ಲ ಅದ್ರಲ್ಲಿ ಜಾಸ್ತಿ ಮರಿ ಮರಿ ಹಾಕುವಂಥದ್ದು ಜನರಲಿ ಈಗಿನ ಸದ್ಯಕ್ಕೆ ಚಾಲ್ತಿಯಲ್ಲಿರೋ ತಳಿಗಳು ಮೂರ್ ತಳಿಗಳಿದೆ ಲಾರ್ಜ್ ವೈಟ್ ಯಾರ್ಕ್ಷೈರ್ ಅಂತಾರೆ ಡ್ಯೂರಾಕ್ ಅಂತಾರೆ ಆಮೇಲೆ ಇನ್ನೊಂದು ಬಂದ್ ಲ್ಯಾಂಡ್ ರೇಸ್ ಅಂತಾರೆ ಇದನ್ನ ಮೂರನ್ನು ತ್ರೀ ವೇ ಕ್ರಾಸಿಂಗ್ ಅಲ್ಲಿ ಮಾಡೋದ್ರಿಂದ ಮೂರೂ ಅದನ್ನೇ ಆಗಿ ಪ್ಯೂರ್ ಬ್ರೀಡ್ ಮೇಂಟೈನ್ ಮಾಡಿದ್ರೆ ನಿಮ್ಗೆ ಹತ್ತರಿಂದ ಹನ್ನೆರಡು ಮರಿಗಳು ಸಾಧಾರಣವಾಗಿ ಹಾಕ್ತವೆ ಈ ತ್ರೀ ವೇ ಕ್ರಾಸಿಂಗ್ ಅಂತ ಏನು ಮಾಡ್ತಾರೆ ಒಂದು ಜನ್ರೇಷನ್ ಇನ್ನೊಂದು ಜನ್ರೇಷನ್ಗೆ ಮೂರನ್ನು ಸಮ ಸಮತೋಲನವಾಗಿ ಅದನ್ನು ಕ್ರಾಸಿಂಗ್ ತರೋದ್ರಿಂದ ಅದೇ ನಿಮಗೆ ಹದಿನಾಲ್ಕರಿಂದ ಹದಿನೈದು ಮರಿಗಳು ಬರೋ ಸಾಧ್ಯತೆಗಳಿರುತ್ತೆ ಸಾಧ್ಯತೆಗಳು ಇರುತ್ತೆ ಈಗ ನಾವು ನಮ್ಮ ಮಾತನ್ನು ಮುಂದುವರ್ಸದಿ ಶಂಗಾಪುರ ನೀವು ಹೇಳಿ ನೀವು ಹಂದಿ ಸಾಕಣೆ ಪ್ರಾರಂಭ ಮಾಡಿದಾಗ ನೀವು ವಿಜ್ಞಾನಿಗಳ ಮಾರ್ಗದರ್ಶನ ಪಡೆದುಕೊಂಡಿಲಿಲ್ಲ ಯಾವ ಸಮಯದಲ್ಲಿ ನಿಮಗೆ ಹೌದು ನನ್ಗೆ ಬೇಕೇ ಬೇಕು ತಜ್ಞರ ಮಾರ್ಗದರ್ಶನ ಅಂತ ಅನ್ಸುತ್ತೆ ನಾನು ಒಂದು ನಾಲ್ಕು ವರ್ಷಗಳ ಕಾಲ ನಾವು ನಮಗೆ ಅನುಭವನೇ ಸಾಕು ಅಂತ ಹೇಳ್ಕೊಂಡು ನಾವು ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿಂದ ಹಲವಾರು ತೊಂದರೆಗಳು ಉಂಟಾಗುವ ಪರಿಸ್ಥಿತಿ ಬಂತು ಕೆಲವು ಸಮಯದಲ್ಲಿ ಇದು ಬೇಡವೇ ಬೇಡ ಅಂತ ಹೇಳುವ ಪರಿಸ್ಥಿತಿ ಕೂಡ ಬಂದಿತ್ತು ಅಂತ ಸಂದರ್ಭದಲ್ಲಿ ನಾವು ಐ ಎಚ್ ವಿ ಡಾಕ್ಟರ್ ಅವ್ರನ್ನ ಮೀಟ್ ಮಾಡಿದ್ವಿ ಅವಾಗ ಅವರು ಒಂದು ವಿಸಿಟ್ ಬಂದು ನಮ್ಮ ಫಾರ್ಮ್ನ ಸುರಕ್ಷೆ ಬಗ್ಗೆ ಎಲ್ಲ ಬಗ್ಗೆ ಸ್ವಲ್ಪ ನೋಟಿಸ್ ಮಾಡಿ ಹೇಳಿದ್ರು ಈ ತರ ಮಾಡಿದ್ರೆ ನೀವು ಇವಾಗ ಕೊಟ್ಟಿರೋ ಎಕ್ಸ್ಪ್ಲನೇಷನ್ ಪ್ರಕಾರ ಈ ರೀತಿ ಬಯೋಸೆಕ್ಯೂರಿಟಿ ಮೆಷರ್ಸ್ ನೀವು ಈ ತರ ಇಟ್ಟರೆ ಈ ತರ ಮೇಂಟೈನ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ಸ್ ಬರಲ್ಲ ಅಂತ ಅದು ಮಾಡಿದ ಮೇಲೆ ನಮಗೆ ಅತಿ ಉತ್ತಮವಾಗಿ ಪ್ರಾಬ್ಲಮ್ ಇಲ್ಲದೆ ಸಾಲ್ವ್ ಮಾಡ್ಕೊಂಡು ಬಂದ್ವಿ ಓಕೆ ರಂಗನಾ ಸರ್ ನೀವು ಯಾವ ರೀತಿ ಅವ್ರಿಗೆ ಗೈಡ್ ಮಾಡಿದ್ರಿ ಅಯ್ಯ ಫಸ್ಟ್ ಒಂದು ಮೂರು ವರ್ಷದಿಂದ ನಮ್ಮ ಚಂಗಪ್ಪ ನಮ್ಮ ಹತ್ರ ಬಂದಾಗ ಅವ್ರ ಫಾರಮ್ ಆ್ಯಕ್ಚುಲಿ ಸ್ವಲ್ಪ ಈ ಕಷ್ಟದಲ್ಲಿತ್ತು ಅಂದರೆ ಅವ್ರದ್ದು ತೊಂದರೆ ಏನೂ ಇರಲಿಲ್ಲ ಬಟ್ ಏನಂದರೆ ಮೈಕೋಪ್ಲಾಸ್ಮಾ ಅನ್ನೋ ಒಂದು ಇನ್ಫೆಕ್ಷನ್ ಶುರು ಆಗಿತ್ತು ಅದು ಸೈಲೆಂಟ್ ಕಿಲ್ಲರ್ ಅಂತ ಏನು ಹೇಳ್ತೀವಿ ಯಾಕೆಂದ್ರೆ ಕಿಚನ್ ವೇಸ್ಟಲ್ಲಿ ನಾವು ಬೆಳೀತಾ ಇರ್ಬೇಕಾದ್ರೆ ಇದು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಫಾರ್ಮಲ್ಲೂ ಸರ್ವೇ ಸಾಮಾನ್ಯ ಅದರಿಂದ ಏನು ಮಾಡಬೇಕು ಅಂದರೆ ಇವರು ಅನುಸರಿಸ ಪದ್ಧತಿ ನಾನು ನೋಡಿಬಂದೆ ಅನುಸರಿಸಿದ ಪದ್ಧತಿ ಆ ಇರೋ ಅಂಥ ಲೊಕೇಶನ್ನು ಆಮೇಲೆ ಅದರಲ್ಲಿ ಏನೇನು ಒಂದು ಗೇಟ್ ಇರಬೇಕು ಒಳಗಡೆ ಬರಬೇಕಾರೆ ಅದನ್ನು ಸಿಂಪಡಣೆ ಮಾಡ್ತಾ ಇದ್ದಾರಾ ಇವರು ಮುಂಚೆ ಯಾವುದೇ ಅನ್ನು ಸಿಂಪಡಣೆ ಮಾಡ್ತಾ ಇರಲಿಲ್ಲ ನಾನು ಅದನ್ನು ಒಂದು ಡಿಸಿನ್ಫೆಕ್ಟೆಂಟ್ ಹೇಳಿದೆ ಈಗಂತೂ ನೂರೆಂಟು ಡಿಸ್ಇನ್ಫೆಕ್ಟೆಂಟ್ ಇನ್ಫೆಕ್ಟೆಂಟ್ ಸಿಗ್ತಾ ಇದೆ ನಾರ್ಮಲ್ ಫಿನೈಲ್ಗಿಂತ ಸ್ಪೆಸಿಫಿಕ್ ಫಾರಮ್ಗೆ ಆಗೋವಂಥ ಡಿಸಿನ್ಫೆಕ್ಟೆಂಟ್ಗಳಿದ್ದಾವೆ ಮೂರು ನಾಲ್ಕು ಇದ್ದಾವೆ ಅದನ್ನೆಲ್ಲ ತೊಗೊಂಡು ಸಮತೋಲನ ಒಂದು ಪರ್ಸೆಂಟೇಜ್ ಕರೆಕ್ಟಾಗಿ ಹಾಕೋದ್ರಿಂದ ಇವ್ರದ್ದು ಮೇಜರ್ ಪ್ರಾಬ್ಲಮ್ ಏನಿರುತ್ತೆ ಮೈಕೋಪ್ಲಾಸ್ಮಾ ಕಿಚನ್ ವೇಸ್ಟು ಅದರಿಂದ ಇವರು ಆಚೆ ಬಂದರು ಆಮೇಲೆ ಅಪ್ಯಾಸ ಆ್ಯಂಟಿಬಯೋಟಿಕ್ಸ್ ಇವರು ಇವರೇ ರೈತರುಗಳೇ ಯೂಸ್ ಮಾಡ್ಕೋಬಾರ್ದು ಅದು ಯಾವ ಪ್ರಮಾಣದಲ್ಲಿ ಹಾಕಬೇಕು ಎಷ್ಟು ದಿಸಕ್ಕೆ ಮಾಡಬೇಕು ಹತ್ತಿರದೇ ಆದ ಪಶುವೈದ್ಯರಿಂದ ಸಂಪರ್ಕ ಇಟ್ಕೊಂಡು ಏನಾರು ಇವರು ಫಾರಮ್ ಏನಾರು ಮಾಡಿದ್ರೆ ಅತಿ ಹೆಚ್ಚು ಲಾಭದಾಯಕ ಆಗ್ತದೆ ಆದ್ರಿಂದ ಆಂಟಿಬಯೋಟಿಕ್ ಕೂಡ ಯಾವುದು ಸೆನ್ಸಿಟಿವ್ ಇದೆ ನಾವು ಅಲ್ಲಿ ಲ್ಯಾಬಲ್ ಪತ್ತೆ ಹಚ್ಚಿದ್ವಿ ಆಮೇಲೆ ಮೈಕೋಪ್ಲಾಸ್ಮಾ ಇದೆ ಅಂತ ನಿಖರವಾಗಿ ಗೊತ್ತಾದ್ಮೇಲೆ ಇವರಿಗೆ ಅದ್ರ ತಕ್ಕನಾಗಿರೋ ಟ್ರೀಟ್ಮೆಂಟ್ ಮಾಡಿ ಇವತ್ತು ಈಗ ಒಂದ್ಸತಿ ಕ್ಲಿಯರ್ ಆದ್ಮೇಲೆ ಈಗ ಮತ್ತೆ ಬರ್ದೇ ಇರಂಗೆ ಏನೇನ್ ಕ್ರಮ ಹೇಳಿದ ಮೇಲೆ ಇವರಿಗೆ ಇವತ್ತು ಲಾಭದಾಯಕವಾಗಿ ನಡೀತಾ ಇದೆ ಅಂತ ಹೇಳ್ತಾರೆ ಹಾಗಾದ್ರೆ ನೀವು ಸಾಂಪ್ರದಾಯಿಕ ಪದ್ಧತಿ ಜೊತೆಗೆ ವೈಜ್ಞಾನಿಕ ಪದ್ಧತಿಗಳನ್ನ ಯಾವ ರೀತಿ ಅಳವಡಿಸಿಕೊಳ್ಬಹುದು ಅದ್ರ ರೀತಿಯಲ್ಲಿ ನೀವು ಮಾರ್ಗದರ್ಶನ ಮಾಡಿದ್ರಿ ಈಗ ಬಂಟ್ವಾಳ ಮತ್ತೊಂದು ಕರೆ ಇದೆ ಸಂಧ್ಯಾ ಅವರು ಕರೆ

ಓಕೆ ಅವ್ರೇನ್ ಅಂತ ಅಂತಂದ್ರೆ ಹಂದಿ ಸಾಕಣೆ ಅಂತ ಬಂದ್ರೆ ವರ್ಷ ಪೂರ್ತಿ ನೋಡ್ಕೊಳ್ಬೇಕಾ ಅಥವಾ ಹೇಗೆ ಅಂತ ಅಂದ್ರೆ ನೋಡ್ಕೊಳ್ಳೇ ಯಾವ್ದು ನಡೆಯಲ್ಲೇ ಪ್ರಾಬ್ಲಮ್ ಅಂತ ಕೇಳ್ತಿದ್ದಾರೆ ಡಾಕ್ಟರ್ ಹೇಳ್ದಂಗೆ ಸಿಸ್ಟಮ್ ಆಗಿ ಒಂದ್ ಬಂದ್ಬಿಟ್ರೆ ಇವಾಗ ಗೆ ಅದಕ್ಕೂ ಒಂದ್ ಟೈಮ್ ಪ್ರೊಸೀಜರ್ ಇದೆ ಆ ಈ ನಾವೇನ್ ಮಾಡ್ತೀವಿ ಮುಖ್ಯವಾಗಿ ಏನ್ ನಾವು ಫಾರ್ಮಸ್ ಏನ್ ಮಾಡ್ತೀವಿ ಅಂದ್ರೆ ಒಂದ್ಸತಿ ಪ್ರಾಬ್ಲಮ್ ಬಂದಾಗ ಮಾತ್ರ ನಾವ್ ಇವ್ರ ಹತ್ರ ಹೋಗ್ತಿವಿ ಅದನ್ ಮಾತ್ರ ಮಾತ್ರ ಅದನ್ನ ಅನುಸರಿಸಿಕೊಂಡು ಹೋಗಲ್ಲ ಅದೇ ಮುಖ್ಯವಾದ ಕಾರಣ ಅಂದ್ರೆ ಯಾವುದೇ ಪ್ರಾಬ್ಲಮ್ ಇದ್ರೂ ಸಹ ತಜ್ಞರ ಮಾರ್ಗದರ್ಶನದಲ್ಲಿ ಬುಡದಲ್ಲೇ ಅದನ್ನ ಕಿತ್ತಾಕಿ ಅಂತ ಹೇಳ್ತೀವಿ ಪ್ಲಸ್ ಅದು ಕಂಟಿನ್ಯೂಷನ್ ಆಗ್ತಾ ಬರ್ಬೇಕು ಆ ಪ್ರೊಸೀಜರ್ ಕಂಟಿನ್ಯೂಷನ್ ಒಂದ್ ಬ್ಯಾಚ್ ಎಕ್ಸಾಂಪಲ್ ಅಂದ್ರೆ ಇವರು ಸ್ಟಾರ್ಟಿಂಗ್ ಬಂದಾಗ ಇವರು ತೂಕದ ಆಧಾರಿತವಾಗಿ ಲಸಿಕೆ ಮಾದರಿಯನ್ನು ಫಾಲೋ ಮಾಡ್ತಾ ಇದ್ರು ಅಂದ್ರೆ ಈಗ ಒಂದು ಹಂದಿ ಮರಿ ಯಾವ್ದಾರ ಒಂದ್ ಹತ್ತು ಹದಿನೈದು ಮೂವತ್ತು ಕೆಜಿ ತಲುಪಿದ ನಂತರ ಮಾತ್ರ ಇವರು ಲಸಿಕೆ ಆಗ್ತಾ ಇದ್ರು ಆಕ್ಚುಲಿ ಆ ಪದ್ಧತಿನೇ ತಪ್ಪು ನಮ್ಮಲ್ಲಿ ಶೇಕಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನ ಹಾಗೆ ಮಾಡ್ತಾರೆ ಸರಿ ಅವರೇ ನೀವು ಇವಾಗ ಮಾರ್ಕೆಟ್ ಮತ್ತೆ ಲಾಭದ ಬಗ್ಗೆ ಸ್ವಲ್ಪ ಹೇಳಿ ನೀವು ನಿಮ್ಮ ಒಂದು ಸಾಕಣೆ ಕ್ರಮದಲ್ಲಿ ಮಾರ್ಕೆಟ್ ಇವಾಗ ಸದ್ಯದ ಮಟ್ಟಿಗೆ ಯಾವುದು ತೊಂದರೆ ಇಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಒಂದು ರೈತ ಹೋಗ್ಬಿಟ್ಟು ಇವಾಗ ಒಂದ್ ಮರಿ ತಂದು ಒಂದ್ ನಾಲ್ಕು ನಾಲ್ಕೂವರೆ ಇಂದ ಐದು ಸಾವಿರ ರೂಪಾಯಿ ಆಗ್ತದೆ ಇವತ್ತು ಒಂದು ಮರಿ ತಂದು ಸಾಕಕ್ಕೆ ಮರಿ ತಂದು ಸಾಕಿ ಅದನ್ನು ಬೆಳೆಸಿ ಅದೊಂದು ಕಟ್ವಾಗ ಬರೋ ಒನ್ ಟ್ವೆಂಟಿ ಕಿಲೋಸ್ ಬರ್ಬೇಕಂದ್ರೆ ಒಂದ್ ಆರರಿಂದ ಏಳು ತಿಂಗಳು ಬೇಕು ಏಳು ತಿಂಗಳ ಸಮಯದಲ್ಲಿ ಇವಾಗ ಇವತ್ತಿನ ಪ್ರೈಸ್ ಹೇಳಿದ್ರೆ ನೂರ ಐದು ರೂಪಾಯಿ ತನಕ ಇದೆ ಆ ರೇಟ್ ಇವಾಗ ಒಂದು ಮನುಷ್ಯ ಹಂದಿ ತಂದು ಸಾಕಿದ್ರು ಒಂದು ಹದ್ನೈದು ಸಾವಿರ ಅದರಲ್ಲಿ ಐದು ಸಾವಿರ ಇದಕ್ಕೋಗಿ ಒಂದ್ ಎರಡ್ ಸಾವಿರ ಖರ್ಚಾದ್ರು ಅವನಿಗೆ ಹೆಂಗಿದ್ರು ಒಂದು ಆರು ಸಾವಿರ ರೂಪಾಯಿ ತನಕ ಲಾಭ ಇದ್ದಿದೆ ಒಂದು ಹಂದಿಯಲ್ಲಿ ಹಂದಿ ಸಾಕಣ ಲಾಭ ಅಂತ ಹೇಳ್ತೀವಿ ಲಾಭ ಅಂತ ಸರಿ ಈಗ ಹಂದಿ ಸಾಕಣೆ ಮಾಡಬೇಕು ಅಂತ ರೈತರಿಗೆ ಅಥವಾ ಆಸಕ್ತರಿಗೆ ಏನ್ ಕರೆ ನೀಡ್ತೀರಿ ಸಣ್ಣದಾಗಿ ಚೊಕ್ಕಾಗಿ ಏನ್ ಹೇಳಕ್ ಇಷ್ಟ ಪಡ್ತೀವಿ ಹಂದಿ ಸಾಕಾಣಿಕೆ ಹಿಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಬಟ್ ನಮ್ ರೈತರಲ್ಲಿ ಏನ್ ಕೇಳ್ಕೊಳ್ಳೋದಂದ್ರೆ ಈ ಸಾಂಪ್ರದಾಯಿಕವಾಗಿ ಯಾರು ಹಂದಿ ಸಾಕಣೆ ಮಾಡಿ ಅಥವಾ ಹೈಟೆಕ್ ಯಾರು ಮಾಡಿ ಮಿನಿಮಮ್ ಬೇಸಿಕ್ ಬಯೋಸೆಕ್ಯೂರಿಟಿ ಇಮೇಜ್ ಅಂದ್ರೆ ಜೈವಿಕ ಭದ್ರತೆ ಅಥವಾ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅದಕ್ಕೇನು ಹೆಚ್ಚಿನ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿಲ್ಲ ಪದ್ಧತಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಅಥವಾ ತಿಳ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋ ಅಂತ ರೈತತ್ರ ಕೇಳಿ ಅಥವಾ ಪಶು ಬಳಸಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಹೆಚ್ಚಿನ ಲಾಭ ಓಕೆ ಹಾಗಾದ್ರೆ ಸಾಂಪ್ರದಾಯಿಕ ಪದ್ಧತಿಯೊಂದಿಗೆ ವೈಜ್ಞಾನಿಕ ಪದ್ಧತಿಯನ್ನ ಹಂದಿ ಸಾಕಣೆಯಲ್ಲಿ ಅಳವಡಿಸಿಕೊಂಡಿದ್ದೆ ಆದಲ್ಲಿ ಹಂದಿ ಸಾಕಣೆಯು ಸಹ ಲಾಭದಾಯಕ ಅಂತ ಹೇಳ್ತೀರಿ ಇಲ್ಲಿವರೆಗೂ ಬಂದು ಆ ಹೆಚ್ಚಿನ ಮಾಹಿತಿಯನ್ನು ನೀಡಿದು ಧನ್ಯವಾದಗಳು ಸರ್ ರೈತ ಬಾಂಧವರ ಇಂದಿನ ಕಾರ್ಯಕ್ರಮ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ